ಏಷ್ಯನ್ ಗೇಮ್ಸ್ ಇಂಡಿಯಾ ವರ್ಸಸ್ ಇರಾನ್ ಫೈನಲ್ ಪಂದ್ಯದ ವೇಳೆ ದೊಡ್ಡ ಜಗಳ ಆಗಿದೆ. ಪವನ್ ಕುಮಾರ್ ಶರಾವತ್ ಅವರ ವಿರುದ್ಧ ಇರಾನ್ ಆಟಗಾರರು ಮತ್ತು ಅಂಪೈರ್ಗಳು ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಬಹುದು. ಆದರೆ ನಮ್ಮ ಟೀಮ್ ಇಂಡಿಯಾ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದೆ. ನಮ್ಮ ತಂಡದ ಸ್ಟಾರ್ಟಿಂಗ್ ಸೆವೆನ್ ಕಡೆಗೆ ನೋಡಿದ್ರೆ ಫೈನಲ್ ಪವನ್ ಶರಾವತ್, ನವೀನ್ ಕುಮಾರ್, ಅಸ್ಲಾಮ್ ಇನಾಮದಾರ್, ಸುರ್ಜಿತ್ ಸಿಂಗ್, ಪರಮೇಶ್ ಬೇಶ್ವಾಲ್, ನಿತೀಶ್ ಕುಮಾರ್ ಮತ್ತು ವಿಶಾಲ್ ಭಾರದ್ವಾಜ್ ಆಡಿದ್ರು. ಇರಾನ್ ತಂಡ ಕೂಡ ಬಲಿಷ್ಠವಾಗಿತ್ತು ಅಂತ ಹೇಳ್ತೀನಿ. ಫಜಲ್ ಅತ್ರಾಚಾರಿ ಅವರು ಕ್ಯಾಪ್ಟನ್ ಆಗಿದ್ರು. ಆದರೆ ನಮ್ಮ ತಂಡ ಗೆದ್ದುಕೊಂಡಿದೆ. ಇಂಡಿಯಾ 33, ಇರಾನ್ 29. ನಮ್ಮ ಟೀಮ್ ಇಂಡಿಯಾ ಫೈನಲ್ ಪಂದ್ಯವನ್ನು ಗೆದ್ದಿದೆ ಅಂತಾನೆ ಹೇಳ್ತೀನಿ. ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಪಂದ್ಯದ ವೇಳೆ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಹೇಗಿತ್ತು ಆ ಒಂದು ಹೈ ಡ್ರಾಮಾ ಹೇಳೋದಾದ್ರೆ, ಒಂದೇ ಒಂದು ಪಾಯಿಂಟ್ಸ್ಗೋಸ್ಕರ ಜಗಳನೇ ಆಯಿತು, ಮ್ಯಾಚು ಸಸ್ಪೆಂಡ್ ಆಯಿತು. ಅದಾದ ನಂತರ ಮತ್ತೆ ಪಂದ್ಯ ರಿಸ್ಯೂಮ್ ಆಗಿ ಪಂದ್ಯ ಡಿಕ್ಲೇರ್ ಆಗಿದೆ. ಇಂಡಿಯಾ ಚಿನ್ನದ ಪದಕ ಗೆದ್ದಿದೆ. ತುಂಬಾನೇ ಖುಷಿ ಆಗುತ್ತೆ. ಲಾಸ್ಟ್ ಟೈಮು ನಾವು ಬ್ರಾನ್ಸ್ ಮೆಡಲ್ನ ಗೆದ್ದಿದ್ವಿ, ಈ ಟೈಮು ನಾವು ಗೆದ್ದಿರೋದು ಗೋಲ್ಡ್, ಚಿನ್ನ ನಮಗೆ ಗುರು. ಇದು ಇವತ್ತಿನ ಬಿಗ್ಗೆಸ್ಟ್ ಅಪ್ಡೇಟ್. ಪವನ್ ಕುಮಾರ್ ಶರಾವತ್ ಅವರ ಟೀಮ್ ಇಂಡಿಯಾ ಕಬಡ್ಡಿ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ. 9 ಮತ್ತು 10 ಪ್ರೋ ಕಬಡ್ಡಿ ಆಕ್ಷನ್ ನಡೆಯುತ್ತೆ. ಎಲ್ಲ ಥರದ ಅಪ್ಡೇಟ್ಗಳು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇದು ಇವತ್ತಿನ ಬಿಗ್ಗೆಸ್ಟ್ ಪಂದ್ಯದ ವೇಳೆ ದೊಡ್ಡ ಜಗಳ. ಇಂಡಿಯಾಗೆ ಆಗಿಲ್ಲ ಗುರು, ಮೋಸ.